ನಾಸಲ್ ಪಾಲಿಶ್ ನಮ್ಮ ಮೂಗಿನಲ್ಲಿ ವೇಗವಾಗಿ ಬೆಳೆಯುವ ಔಟ್ ಗ್ರೋವ್ಸ್ ಆಗಿರುತ್ತವೆ. ಒಂದು ವೇಳೆ ಈ ಪಾಲಿಪ್ಸ್ ಅತಿ ಹೆಚ್ಚಿನ ಬೆಳವಣಿಗೆಯಾದರೆ ಗಾಳಿ ಚಲಿಸುತ್ತಿರುವ ಮೂಗಿನ ಭಾಗವನ್ನು ಕ್ಲೋಸ್ ಮಾಡುತ್ತವೆ. ಈ ನಾಸಲ್ ಪಾಲಿಪ್ಸ್ ಹೆಚ್ಚಿನ ಗ್ರೋತ್ ಆಗಿದ್ದರಿಂದ ಶ್ವಾಸನಾಳ ಅಂದರೆ ಮೂಗಿನ ರಂಧ್ರ ಬ್ಲ್ಯಾಕ್ ಆಗಿ ಉಸಿರಾಟದ ಸಮಸ್ಯೆ ಉಂಟಾಗುತ್ತದೆ. ಮೂಗಿನ ಒಳಗಡೆ ಖಾಲಿಯ ಪ್ರದೇಶವನ್ನು ನಾಸಲ್ ಕ್ಯಾವಿಟಿ ಎಂದು ಕರೆಯುತ್ತಾರೆ. ಈ ನಾಸಲ್ ಕ್ಯಾವಿಟಿಯಲ್ಲಿ ಮೋಕಸ್ ಮೆಂಬರಿನ್ ಎಂಬುವ ಒಂದು ತೆಳುವಾದ ಪದರವಿರುತ್ತದೆ. ಈ ಪದರವು ಒಂದು ರೀತಿಯ ಜಿಗುಟಾದ ದ್ರವ ಅಥವಾ ಮೋಕಸ್ ಅನ್ನು ಪ್ರೊಡ್ಯೂಸ್ ಮಾಡುತ್ತಿರುತ್ತದೆ. ನಾವು ಯಾವಾಗ ಗಾಳಿಯನ್ನು ಇನ್ಹೇಲ್ ಅಥವಾ ಒಳಗಡೆ ತೆಗೆದುಕೊಳ್ಳುತ್ತೇವೆಯೋ ಆಗ ಗಾಳಿ ಮೂಗಿನಿಂದ ಶ್ವಾಸಕೋಶಗಳನ್ನು ತಲುಪಿ ಅಲ್ಲಿಂದ ರಕ್ತದಲ್ಲಿ ಬೆರೆಯುತ್ತದೆ. ಈ ರೀತಿಯಲ್ಲಿ ವಾತಾವರಣದ ಗಾಳಿಯನ್ನು ತೆಗೆದುಕೊಂಡಾಗ ಅದರಲ್ಲಿ ಡಸ್ಟ್ ಪಾರ್ಟಿಕಲ್ಸ್ ಮತ್ತು ರೋಗಾಣುಗಳು ಇರುತ್ತವೆ. ಇವೆಲ್ಲವೂ ಮೂಗನ್ನು ಪ್ರವೇಶಿಸುತ್ತವೆ. ಈ ಮೋಕಸ್ ಅಥವಾ ಜಿಗುಟಾದ ದ್ರವ ಈ ರೀತಿಯ ರೋಗಾಣುಗಳು ಮತ್ತು ಡಸ್ಟ್ ಪಾರ್ಟಿಕಲ್ಸ್ನ ಟ್ರ್ಯಾಪ್ ಮಾಡುತ್ತವೆ. ಈ ರೀತಿಯಲ್ಲಿ ಅಲರ್ಜಿ ಅಥವಾ ರೋಗವನ್ನು ಉಂಟು ಮಾಡುವ ಕೀಟಾಣುಗಳು ಇಲ್ಲಿಯೇ ಫಿಲ್ಟರ್ ಆಗುತ್ತವೆ. ಈ ರೀತಿಯಲ್ಲಿ ಫಿಲ್ಟ್ರೇಷನ್ ಹೆಚ್ಚು ಮಾಡುವಾಗ ಮೋಕಸ್ ಲೇಯರ್ ಹೆಚ್ಚಾಗಿ ಗ್ರೋತ್ ಆಗಿಬಿಡುತ್ತದೆ. ಈ ರೀತಿಯಲ್ಲಿ ಹೆಚ್ಚಾಗಿ ಬೆಳೆದ ಮೋಕಸ್ ಅನ್ನು ನಾಸಲ್ ಪಾಲಿಪ್ಸ್ ಎಂದು ಕರೆಯುತ್ತಾರೆ. ಈ ಪಾಲಿಪ್ಸ್ ಗಾತ್ರದಲ್ಲಿ ಕಡಿಮೆ ಇದ್ದರೆ ಯಾವುದೇ ರೀತಿಯ ತೊಂದರೆ ಇರುವುದಿಲ್ಲ. ಹೆಚ್ಚಾಗಿ ಬೆಳೆದಾಗ ಗಾಳಿಯನ್ನು ಒಳಗಡೆ ಬಿಡದಂತೆ ತಡೆಯುತ್ತವೆ. ಇಂತಹ ಸಮಯದಲ್ಲಿ ನಾಸಲ್ ಕ್ಯಾವಿಟಿಗೆ ಟ್ರೀಟ್ಮೆಂಟ್ ನೀಡುವುದು ಬಹಳಷ್ಟು ಮುಖ್ಯವಾಗಿರುತ್ತದೆ. ಈ ರೀತಿಯ ಸಮಯದಲ್ಲಿ ವೈದ್ಯರು ಔಷಧಿಗಳ ಮೂಲಕ ವಾಸಿ ಮಾಡಲು ನೋಡುತ್ತಾರೆ. ಈ ರೀತಿಯಲ್ಲಿ ಔಷಧಿಗಳಲ್ಲಿ ಹೆಚ್ಚಾಗಿ ಸ್ಟೆರಾಯ್ಡ್ಸ್ ಬಳಸುತ್ತಾರೆ. ಇದರಿಂದ ಪಾಲಿಪ್ಸ್ ಗಾತ್ರದಲ್ಲಿ ಚಿಕ್ಕದಾಗುತ್ತವೆ. ಕೆಲವೊಂದು ಸಮಯದಲ್ಲಿ ಪಾಲಿಪ್ಸ್ ಈ ಸ್ಟೆರಾಯ್ಡ್ಸ್ಗೆ ಅಥವಾ ಮೆಡಿಸನ್ಗೆ ಗಾತ್ರದಲ್ಲಿ ಕಡಿಮೆಯಾಗುವುದಿಲ್ಲ. ಏಕೆಂದರೆ ಈ ಪಾಲಿಪ್ಸ್ ಗಾತ್ರದಲ್ಲಿ ತುಂಬಾ ಹೆಚ್ಚಾಗಿರುತ್ತವೆ. ಇಂತಹ ಸಮಯದಲ್ಲಿ ಇವುಗಳನ್ನು ಶಸ್ತ್ರಚಿಕಿತ್ಸೆಗಳ ಮೂಲಕ ರಿಮೂವ್ ಮಾಡಬೇಕಾಗುತ್ತದೆ. ಈ ರೀತಿಯ ಶಸ್ತ್ರಚಿಕಿತ್ಸೆಯನ್ನ ಪಾಲಿಪೊಟೊಮಿ ಎಂದು ಕರೆಯುತ್ತಾರೆ. ಈ ರೀತಿಯ ಶಸ್ತ್ರಚಿಕಿತ್ಸೆ ಮಾಡುವುದಕ್ಕಿಂತಲೂ ಮೊದಲು ವೈದ್ಯರು ರೋಗಿಗೆ ಜನರಲ್ ಅನಸ್ಥೇಷಿಯಾ ನೀಡುತ್ತಾರೆ. ನಂತರ ಸರ್ಜನ್ ಒಂದು ಟ್ಯೂಬ್ ಅನ್ನು ಮೂಗಿನ ಒಳಗಡೆ ಸೇರಿಸುತ್ತಾರೆ. ಈ ರಾಡ್ ಅಥವಾ ಟ್ಯೂಬ್ನಲ್ಲಿ ಕ್ಯಾಮರಾ ಮತ್ತು ಸರ್ಜಿಕಲ್ ಬ್ಲೇಡ್ ಇರುತ್ತದೆ. ಈ ಉಪಕರಣದ ಸಹಾಯದಿಂದ ಸರ್ಜನ್ ಕ್ಯಾಮರಾದಲ್ಲಿ ಪಾಲಿಪ್ಸ್ ಅನ್ನು ನೋಡುತ್ತಾ ಅವುಗಳನ್ನು ಬ್ಲೇಡ್ನಿಂದ ಕಟ್ ಮಾಡಿ ಹೊರಗಡೆ ಎಳೆಯುತ್ತಾರೆ. ಶಸ್ತ್ರಚಿಕಿತ್ಸೆ ಮುಗಿದ ನಂತರ ರೋಗಿ ಆರಾಮವಾಗಿ ಉಸಿರಾಟ ಕ್ರಿಯೆ ನಡೆಸುತ್ತಾನೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಲಿಲ್ಲವೆಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಮುಕ್ತವಾಗಿ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.